ಒತ್ತಾಯಿಸಿ ಬೆಂಗಳೂರಿನಿಂದ ಮೈಸೂರಿಗೆ ಪ್ರತಿಭಟನಾ ಪಾದಯಾತ್ರೆ ನಡೆಸ್ತಾ ಇರುವ ಬಿಜೆಪಿಗೆ ಕಾಂಗ್ರೆಸ್ ತಿರುಗೇಟು ನೀಡಿದೆ. ರಾಜ್ಯಾದ್ಯಂತ ಹಲವೆಡೆ ಕಾಂಗ್ರೆಸ್ ಪಕ್ಷವು ಪ್ರತಿಭಟನೆ ಮಾಡ್ತಾ ಇದ್ದು, ಅದರಂತೆ ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲಿಯೂ ಸಹ ಪ್ರತಿಭಟನೆ ನಡೆಯಿತು. ಬಿಜೆಪಿ ಪಕ್ಷದ ವಿರುದ್ಧ ಘೋಷಣೆ ಕೂಗಿ ಪ್ರತಿಕೃತಿ ದಹನ ಮಾಡಿದರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್, ಪ್ರಮುಖರಾದ ಕಲಗೋಡು ರತ್ನಾಕರ್, ರಂಗನಾಥ್, ಎಸ್ಪಿ ಶೇಷಾದ್ರಿ ಸೇರಿದಂತೆ ಹಲವರು ಮಾತನಾಡಿದರು. ಬಿಜೆಪಿ ಕಾಲದಲ್ಲಿ ಆಗಿರುವಷ್ಟು ಹಗರಣಗಳು ಯಾವ ಕಾಲದಲ್ಲಿಯೂ ಆಗಿಲ್ಲ, ಅವೆಲ್ಲವೂ ಹೊರಬರ್ತವೆ ಅನ್ನೋ ಭೀತಿ ಬಿಜೆಪಿಗೆ ಕಾಡ್ತಿದೆ, ಆದ್ದರಿಂದ ಮೂಢ ಹಗರಣ ಪ್ರಸ್ತಾಪ ಮಾಡ್ತಿದ್ದಾರೆ, ಈ ಪ್ರಕರಣದಲ್ಲಿ ಏನೂ ಆಗಿಲ್ಲ ಅಂತ ಗೊತ್ತಿದ್ರು ಸುಮ್ಮನೆ ಮಾತನಾಡ್ತಿದ್ದಾರೆ ಅಂತ ಲೇವಡಿ ಮಾಡಿದರು. ಈ ರಾಜ್ಯದಲ್ಲಿ ಸಂವಿಧಾನವನ್ನ ಸಂವಿಧಾನದ ಪೂರಕವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡಿದಂತ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಇವತ್ತು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಜನರು ಕಾಂಗ್ರೆಸ್ಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಜನ ಈಗಾಗಲೇ ಹೆಜ್ಜೆ ಇಡ್ತಾ ಇದ್ದಾರೆ. ಕೇಂದ್ರದಲ್ಲಿ 65 ಸೀಟ್ಗಳನ್ನ ಕಳೆದ ಚುನಾವಣೆಗಿಂತ ಕಡಿಮೆ ಪಡೆದಂತ ಬಿಜೆಪಿ ಇವತ್ತು ಕಾಂಗ್ರೆಸ್ಸಿನ ಮುನ್ನಡೆ ನೋಡಿ, ಕಾಂಗ್ರೆಸ್ಸಿನ ಹೋರಾಟವನ್ನು ನೋಡಿ, ಕಾಂಗ್ರೆಸ್ ನಾಯಕರ ಏನು ಜನಪರವಾದಂತ ತೀರ್ಮಾನಕ್ಕೆ ಬದ್ಧವಾಗಿ ಏನು ಕಾಂಗ್ರೆಸ್ ನಡೀತಾ ಇದೆ, ಅದಕ್ಕೆ ವಿರುದ್ಧವಾಗಿ ಇವತ್ತು ಇಡೀ ಜನತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತ, ಜನರೇ ಆಯ್ಕೆ ಮಾಡಿದಂತ, ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡಿದಂತ ಸಿದ್ದರಾಮಯ್ಯ ಅವರ ನೇತೃತ್ವದ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರವನ್ನ ಅಲ್ಲಾಡಿಸುವುದರ ಮೂಲಕ ಸುಳ್ಳುಗಳ ಮೇಲೆ ಆಡಳಿತವನ್ನು ಮಾಡಿದಂತ ಬಿಜೆಪಿ, ಪ್ರತಿ ಹಂತದಲ್ಲೂ ಸುಳ್ಳನ್ನೇ ಸತ್ಯವನ್ನು ಮಾಡುವಂತ ಬಿಜೆಪಿಯ ವಿರುದ್ಧವಾಗಿ ಇವತ್ತು ಅಹಿಂದ ವರ್ಗದ ಪರವಾಗಿ ಏನು ತನ್ನ ಹೋರಾಟವನ್ನ ಅಥವಾ ತುಳಿತಕ್ಕೊಳಗಾದಂತವರ ಪರವಾಗಿ ಹೋರಾಟವನ್ನ ಏನು ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಕೊಂಡು ಬಂದಿದ್ರು, ಅದನ್ನು ಬುಡಮೇಲು ಮಾಡಬೇಕು ಅನ್ನುವಂತ ಬಿಜೆಪಿ ಮತ್ತು ಎನ್ ಡಿ ಎ ಇವರ ಮನು ಸಂಸ್ಕೃತಿಯನ್ನು ವಿರೋಧ ಮಾಡುವ ರೀತಿಯಲ್ಲಿ ನಮ್ಮ ಶಿವಮೊಗ್ಗದ ಜನತಂತ್ರ ವ್ಯವಸ್ಥೆಯ ಪರವಾದಂಥ, ತುಳಿತಕ್ಕೊಳಗಾದಂಥ ಪರವಾದಂಥ ಎಲ್ಲ ಹೋರಾಟಗಳಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿದ್ದೀವಿ. ಸಿದ್ದರಾಮಯ್ಯವರನ್ನ ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಮುಂದೆ, ಇದರ ಫಲಿತಾಂಶವನ್ನು ಮುಂದೆ ಪಡಿತೀರಿ ಅನ್ನುವಂಥ ಮಾತನಾಡುತ್ತೆ ಎಲ್ಲ ವರ್ಗದ ಎಲ್ಲ ಸಮಾಜದ ತುಳಿತಕ್ಕೊಳಗಾದಂಥ, ವಿಶೇಷವಾಗಿ ಬಸವಣ್ಣ ಅವರ, ಕುವೆಂಪು ಅವರ, ಅಂಬೇಡ್ಕರ್ ಅವರ, ಬುತ್ತ ಬಸವ ಇವೆಲ್ಲದರ ಪರವಾಗಿ ಸಿದ್ದರಾಮಯ್ಯವರ ಹೋರಾಟ ಏನಿತ್ತು ಅದು ಸಿದ್ದರಾಮಯ್ಯ ನಿಮ್ಮ ಹೋರಾಟವನ್ನು ಮುಂದುವರಿಸಬೇಕು, ನಿಮ್ಮ ಹಿಂದೆ ನಾವೆಲ್ಲ ಇದ್ದೀವಿ ಎನ್ನುವಂಥ ಒಂದು
ವಿಚಾರವನ್ನು ಅವರಿಗೆ ನಾವು ತಿಳಿಸೋದಷ್ಟೇ ನಮ್ಮ ಈ ಒಂದು ಹೋರಾಟದ ಫಲ. ಎಲ್ಲ ದಲಿತ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ವರ್ಗ ಎಲ್ಲರೂ ಕೂಡ ಎಲ್ಲಿ ಆರ್ಥಿಕವಾಗಿ ಹಿಂದಿದ್ದಾರೆ, ಯಾವ ಯಾವ ಸಮಾಜದ ಎಲ್ಲ ಸಮಾಜದಲ್ಲೂ ಕೂಡ ಇವತ್ತು ಆರ್ಥಿಕವಾಗಿ ಹಿಂದುಳಿದಂಥವರು ಅವರೆಲ್ಲರಿಗೂ ಶಕ್ತಿ ಕೊಡುವಂತಹ ಕಾರ್ಯಕ್ರಮಗಳನ್ನು ಮಾನ್ಯ ಸಿದ್ದರಾಮಯ್ಯನವರು ಹಾಕಿದ್ದೆ. ಅವರಿಗೆ ಅವರ ಅಧಿಕಾರಕ್ಕೆ ಸಂಚು ತರುವಂತಹ ಸುಳ್ಳಿನ ವ್ಯವಹಾರವನ್ನು ಮಾಡೋದ್ರ ಮೂಲಕ ನಾಚಿಕೆ ಆಗಬೇಕು ಬಿಜೆಪಿ ಅವರಿಗೆ. ಶಿವಮೊಗ್ಗದಲ್ಲಿ ನಮ್ಮೆಲ್ಲರ ನಾಯಕರಾದಂಥ ಸೋದರಿ ಬಲ್ಕೀಶ್ ಭಾನವ್ರು ಹೇಳಿದ್ರು, ಅವರು ಶಿವಮೊಗ್ಗದಲ್ಲಿ ಅವರು ಮಾಡಿರುವಂಥ ಆಸ್ತಿ 2006ರ ಹಿಂದೆ ಇವತ್ತು ಮಾನ್ಯ ಬಿಜೆಪಿ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳ ಆಸ್ತಿ ಎಷ್ಟಿತ್ತು, ಎಷ್ಟು ಸಾಲ ಇತ್ತು, ಇವತ್ತು ಏನಿದೆ ಅನ್ನೋದಕ್ಕೆ ಉತ್ತರ ಕೊಡಬೇಕು ಅವ್ರು. ಇದ್ರ ಬಗ್ಗೆ ನೀವು ನಿಮ್ಮ ED, ನಿಮ್ಮ IT, ನಿಮ್ಮ CBI ಮೂಲಕ ಯಾಕೆ ತನಿಖೆಯನ್ನು ಮಾಡಿಸೋದಕ್ಕೆ ಆಗೋದಿಲ್ಲ ನಿಮಗೆ? ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮೇಲೆ ಇವತ್ತು ಏನು ಬಿಜೆಪಿಯ ಮತ್ತು JDS ನಾಯಕರುಗಳು ಮೂಢ ಮತ್ತು ವಾಲ್ಮೀಕಿ ಹೆಗ್ಗಣವನ್ನು ಮುಂದಿಟ್ಕೊಂಡು ಇವತ್ತು ಅವರನ್ನು ತಪ್ಪಿತಸ್ಥರನ್ನಾಗಿ ಅವರನ್ನು ಬಿಂಬಿಸೋ ರೀತಿಯಲ್ಲಿ ಇವತ್ತು ಅವರೇನು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ಹೊರಟಿದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಎಲ್ಲೂ ಸಹ ಕಪ್ಪು ಚುಕ್ಕಿ ಇಲ್ಲದ ಮನುಷ್ಯ ಅಂತ ಇಡೀ 40 ವರ್ಷದ ರಾಜಕಾರಣದಲ್ಲಿ ಅವರ ಬಗ್ಗೆ ಈ ನಾಡಿನ ಜನತೆ ಗೊತ್ತಿದೆ. ಆದರೆ ಇವತ್ತು ಏನೂ ಇಲ್ಲದೇನೆ ಇವತ್ತೇನು ಈ ರಾಜ್ಯದ BJP ಅಧ್ಯಕ್ಷ ವಿಜಯೇಂದ್ರ ಅವರೇ, ನೀವು ನಿಮ್ಮ ಅಪ್ಪನ ಸೈನು ಫೋರ್ಜರಿ ಮಾಡಿ ನಿಮ್ಮ ಅಪ್ಪನ ಜೈಲಿಗೆ ಕಳಿಸ್ತಾರೆ. ನೀವು ಇವತ್ತು ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತೈತೆ ನನಗೆ. ಶಿವಮೊಗ್ಗ ನಗರದ ಸುತ್ತಮುತ್ತಲಿ 1,000 ಎಕರೆ ಬೇನಾಮಿ ಆಸ್ತಿ ಮಾಡಿದ್ರೆ ನೀವು ನೀವ್ರಿ ನಿಜವಾದ ಈ ರಾಜ್ಯದ ಭ್ರಷ್ಟಾತಿ ಭ್ರಷ್ಟರು BJP ಅವರು. ಹಾಗೆ JDS ಕುಮಾರಸ್ವಾಮಿ ಇವ್ರಿಗೆ ನಾಚಿಕೆ ಆಗಲ್ವಾ? ಇವ್ರ ಮನೇಲೇನೆ ಹೆಣ್ಮಕ್ಳು ಗಂಡ್ಮಕ್ಳು ನೋಟಿಲ್ಲಂಗೆ ಸಾಮೂಹಿಕವಾಗಿ ಯಾವ ರೀತಿ ತೊಂದರೆ ಕೊಡ್ತಿದ್ದಾರೆ, ಏನೇನು ಆಗ್ತಾ ಇದೆ ಅಂತ ನಾಡಿನ ಜನಕ್ಕೆ ನಾವು ಹೇಳಬೇಕಾಗಿಲ್ಲ. ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯನ ಮೇಲೆ ಅಪಪ್ರಚಾರ ಮಾಡಿ ಇವತ್ತು ಅಗಲದಲ್ಲಿ ಸುಳಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ಹುನ್ನಾರ ಮಾಡ್ತಿರೋದು ನಿಮ್ಗೆ ನಡೆಯಲ್ಲ. ಇವತ್ತು ಈ ರಾಜ್ಯದ ಈ ಏನು ಈ ರಾಜ್ಯದ ಪ್ರತಿಯೊಬ್ಬ ದಲಿತ ಅಹಿಂದ ಹಾಗೂ ಅಲ್ಪಸಂಖ್ಯಾತ ಹಾಗೂ ಎಲ್ಲ ಹಲವಾರು ಜನಾಂಗರು ಇರ್ಬೋದು ಹಾಗೂ ಈ ರಾಜ್ಯದ ಪ್ರಜ್ಞಾವಂತರು ಇರ್ಬೋದು ಸಾಹಿತಿಗಳು ಎಲ್ಲರೂ ಸಹ ಅವರ ಪರವಾಗಿ ಬೆನ್ನಿ ನಿಂತಿದ್ದಾರೆ. ಇವತ್ತು ಶಿವಮೊಗ್ಗದಲ್ಲಿ ಇದು ಶಂಪಲ್ ಸಾಂಕೇತಿಕ ಹೋರಾಟ, ಮುಂದೆ ನಿಮ್ಮ ಮನೆಗಳಿಗೂ ನುಗ್ತೇವೆ. ಎಲ್ಲ ನಿಮ್ಮ ನಾಯಕರುಗಳ ಬಿಚ್ಚಿಡ್ತಾರೆ, ಇನ್ನು ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು ನಿಮ್ಮಗಳನ್ನು ಬಿಚ್ಚಿಡೋಂಥ ಸಂದರ್ಭ ಬಂದಿದೆ. ನೀವುಗಳ ಮುಂದಿನ ಜೈಲಿ ಹೋಗ್ತೀರಾ? ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲ ಒಂದಾಗಿ ಇವತ್ತು ನಮ್ಮ ಹಿಂದ ವರ್ಗದಿಂದ ದೊಡ್ಡ